ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2-star ರೈಸ್, ಗಾದ್ರೆ ಪ್ರೀಮಿಯಂ ಸೀಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಡೈರಿ ಡೇ ಐಸ್ ಕ್ರೀಮ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಅರ್ಪಿಸುವ ನಮ್ಮ ರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ ಅವರ 2-star ರೈಸ್, ಗಾದ್ರೆ ಪ್ರೀಮಿಯಂ ಸೀಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್ ಹಾಗೂ ಡೈರಿ ಡೇ ಐಸ್ ಕ್ರೀಮ್. ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಶಾರದಾ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಬನ್ನಿ ಶಾರದಾ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಹುಷಾರಾಗಿದ್ದೀರಾ? ಎಲ್ಲಿಂದ ಬಂದಿರೋದು? ಮಂಗಳೂರು. ಮಂಗಳೂರು. ಸೊ ಮಂಗಳೂರು ಅವರನ್ನ ಕೊಣಾಜೆ, ಸ್ವಲ್ಪ ಕೊಣಾಜೆ, ಸ್ವಲ್ಪ ಮಂಗಳೂರಿಂದ ಆಚೆ ಅಲ್ವಾ? ಓಕೆ, ಏನ್ ಮಾಡ್ತಾ ಇದ್ದೀರಾ? ನಾನು ಹುರುಳಿಯದ್ದು ಸುಕುಣಪ್ಪ ಅಂತ ಮಾಡ್ತೇನೆ. ಹುರುಳಿದು ಸುಕುಣಪ್ಪ. ಓಕೆ, ತಯಾರು ಮಾಡೋಣ. ಮಾಡೋಣ. ಇದನ್ನೊಂದು ಹುಡಿ ಮಾಡಿ, ಮಿಕ್ಸಿಲಿ ಮಾಡ್ಕೊಂಡು ಎರಡು ಸುತ್ತು ಸಾಕು. ಹುಡಿ ಮಾಡುದು ಸೊ ಇದಕ್ಕೆ ನೀರೇನು ಆ್ಯಡ್ ಮಾಡೋದು ಬೇಡ. ಬೇಡ. ಸೊ ಸ್ವಲ್ಪ ಪುಡಿ ಮಾಡ್ಕೋಬೇಕು ಅಲ್ವಾ? ಅದೇ ಮಿಕ್ಸ್ ಮಾಡ್ತಾ ಇರೋದು? ಹೌದು, ಅದು ಅಕ್ಕಿ ಹುರಿದು ಪುಡಿ ಮಾಡೋದು. ಓಕೆ, ಅಕ್ಕಿ ಹುರಿದ್ಬಿಟ್ಟು ಪುಡಿ ಮಾಡಿ, ಪುಡಿ ಮಾಡಿ ಇಡೋದು. ಓಕೆ, ಅದನ್ನ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಬೇಕು. ಮತ್ತೆ ತೆಂಗಿನಕಾಯಿ, ತೆಂಗಿನ ತುರಿನ, ಮತ್ತೆ ಬೆಲ್ಲ ಹಾಕಿ. ಬೆಲ್ಲ. ಬೆಲ್ಲ ಅದ್ ಮಿಕ್ಸ್ ಮಾಡಿ ಚಿಕ್ಕ ಚಿಕ್ಕ ಪುಡಿ ಮಾಡ್ಕೊಂಡು ತುಂಡು ತುಂಡು ಮಾಡಿದ್ದಲ್ವ? ಸೊ ಅದು ಸ್ವಲ್ಪ ಗಟ್ಟಿನ ಇರ್ಬೇಕು. ಹೌದಲ್ಲ. ಸೊ ಅದೆಲ್ಲ ಮಿಕ್ಸ್ ಮಾಡ್ಕೋಬೇಕು, ಆ ಫ್ಲೇವರ್ ಎಲ್ಲ ಅದಕ್ಕೆ ಸೇರುತ್ತೆ ಅಲ್ವಾ? ಶಾರದವ್ರು ಏನ್ ಮಾಡ್ಕೊಂಡಿರೋದು? ಇಲ್ಲ, ಮನೆಯಲ್ಲೇ ಇದ್ದೀರಾ? ಗೃಹಿಣಿ. ಸೊ ಅದೇ ಲೈಫ್ ಚಂದಾನ? ಎಷ್ಟು ಜನ ಮಕ್ಕಳು ನಿಮಗೆ? ನನಗೆ ಮೂರು ಗಂಡು ಮಕ್ಕಳು. ಮೂರು ಕೂಡ ಗಂಡು ಮಕ್ಕಳು, ಹೆಣ್ಮಕ್ಳಿಲ್ಲ. ಅದೆಲ್ಲ ಮಿಕ್ಸ್ ಮಾಡ್ಕೊತಿದ್ದೀವಿ. ಇದು ನೀರು ಹಾಕಬೇಕು, ಸ್ವಲ್ಪ ನೀರು ಬೇಕಾ? ಅದು ತೆಲು ಆಗಬೇಕು. ಸೊ ಇದು ಅಕ್ಕಿ ಹಿಟ್ಟನ್ನ ಮುಳುಗಿಸಿ ಹಾಕ್ಲಿಕ್ಕೆ ಕಾಯಿಸಿ. ಅಕ್ಕಿ ಹಿಟ್ಟನ್ನ ಚಂದ ನೈಸ್ ಆಗಿ ನುರಿದು ಇಟ್ಟಿದ್ದೀರಾ? ನೈಸ್ ಮಾಡಿ ಅದಕ್ಕೆ ನೀರನ್ನು ಮಿಕ್ಸ್ ಮಾಡಿಕೊಂಡು ಫುಲ್ಲು ತೆಳ್ಳಗೆ ಮಾಡ್ಕೊಳ್ಬೇಕು. ಇಟ್ಸ್ ಆಲ್ಮೋಸ್ಟ್ ಪೇಸ್ಟ್ ಥರ ಆಗಿದೆ ನೀರು ಮಿಕ್ಸ್ ಮಾಡಿ. ಅದು ರೆಡಿ ಆಯಿತಾ? ಆಯಿತು. ಓಕೆ, ಒಳ್ಳೆ. ಸೊ ಇದು ಉಂಡೆ ಕಟ್ಟಿ ಇಟ್ಕೊಳ್ಬೇಕಾ? ಹೌದು, ಇದು ಉಂಡೆ ಮಾಡಿ ಇದರಲ್ಲಿ ಇಡಬೇಕು. ಇಡಬೇಕು. ನಂತರ ಇದರಲ್ಲಿ ಮುಳುಗಿಸಿ ಇದರಲ್ಲಿ ಹಾಕಿ ಎಣ್ಣೆ ಎಣ್ಣೆಗೆ ಬಿಡೋದು. ಓಕೆ, ಉಂಡೆ ಕಟ್ಕೊಳ್ಳೋಣ ಅಲ್ವಾ? ಸೊ ಎಲ್ಲ ಹದಾಗಿ ಮಿಕ್ಸ್ ಆಗಿದೆ. ಅದು ಎಲ್ಲ ಹಾಕಿರೋ ಥಿಂಗ್ಸ್ ಎಲ್ಲ ಹಂಗೆ ಫ್ಲೇವರ್ ಸೇರಿದೆ ಅಲ್ವಾ? ಉಂಡೆ ಕಟ್ಟೋಷ್ಟು ಎಣ್ಣೆ ಎಣ್ಣೆ ಇಟ್ಕೊಳ್ಬೋದು. ಸೊ ಉಂಡೆ ರೆಡಿ ಆಗೋಷ್ಟೊತ್ತಿಗೆ ಎಣ್ಣೆ ಕಾದಿರುತ್ತೆ. ಹೌದು. ನಮ್ಮ ಅಡುಗೆ ಮನೆಯಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಎಣ್ಣೆ ಕಾಯ್ತಾ ಇದೆ, ನೀವು ಉಂಡೆ ರೆಡಿ ಮಾಡ್ಕೊಳ್ತಾ ಇದ್ದೀರಾ? ನಾನು ಕೂಡ ಕಾಯ್ತಾ ಇದ್ದೀನಿ, ಹೊಟ್ಟೆ ಬೇರೆ ಜೋರಾಗಿ ಹಸಿತಾ ಇದೆ. ಎಷ್ಟು ಬೇಗ ಪ್ರಿಪೇರ್ ಆಗುತ್ತೆ, ಬೇಗ ತಯಾರಾಗುತ್ತೆ ಅಂತ. ಇದು ಯಾವುದಾದ್ರೂ ಹಬ್ಬ ದಿನಗಳ ಅಥವಾ ಯಾವುದಾದ್ರೂ ಸ್ಪೆಷಲ್ ದಿನ ಅಂತಿದೆಯಾ ಈ ತಿಂಡಿ ಮಾಡೋಕ್ಕೆ? ಅಲ್ಲ, ನಮಗೆ ಯಾವಾಗ ಬೇಕಾದರೂ ಮಾಡ್ತೀವಿ. ಮಕ್ಕಳಿಗೆ ತುಂಬ ಇಷ್ಟ ಅದು. ತುಂಬ ಇಷ್ಟ ಆಗೋದು, ಅವ್ರಿಗೆ ಭಾರಿ ಇಷ್ಟ. ನಾವು ಮಾಡ್ತಾ ಇರ್ತೇವೆ. ಮಕ್ಕಳಿಗೆಲ್ಲ ಸ್ವೀಟ್ಸ್ ಅಂದರೆ ಜಾಸ್ತಿ ಇಷ್ಟ ಅಲ್ಲ. ಸೊ ಸ್ವೀಟ್ಸ್ ಎಲ್ಲ ಇಷ್ಟಪಟ್ಟವರು. ಇದು ತುಂಬ ಸಿಹಿ ಇರುತ್ತಾ? ಸಿಹಿ ಸಿಹಿ ಬೇಕಾದಷ್ಟು ಸಿಹಿ ಬೇಕಾದ ನಮಗೆ ಸಿಹಿ ಬೇಕು ಅಂದರೆ ಜಾಸ್ತಿ ಸ್ವೀಟ್ಸ್ ಸಕ್ಕರೆನ ಆ್ಯಡ್ ಮಾಡ್ಕೊಂಡು ಕಡಿಮೆ ಮಾಡಿ. ಇದು ತುಂಬ ಇಷ್ಟಪಟ್ಟು ತಿಂತಾರೆ. ಇಷ್ಟಪಟ್ಟು ತಿಂತಾರೆ.
ಆಟದಲ್ಲೆಲ್ಲ ಮಾರ್ತಾರಲ್ಲ ಪೇಟೆಯಲ್ಲಿ, ಅದನ್ನು ಇದು ಪ್ಯಾಕ್ ಅಲ್ಲಿ ಮಾಡಿ ಹಾಕಿ ಮಾಡಿ ಮಾರ್ತಾರೆ. ತಿನ್ನೋದು ಅದನ್ನೇ ತಗೊಂಡಿಲ್ಲ. ನಾವು ಮನೆಯಲ್ಲಿ ಮಾಡಿದ್ದು ಸಹ ಮಕ್ಕಳು ಫುಲ್ಲಿ ಮೊಮ್ಮಕ್ಕಳೆಲ್ಲ ಇದನ್ನೇ ಇದು ಮಾಡ್ತಾರೆ. ಇಷ್ಟ ಪಡುವುದಿಲ್ಲ, ಇದನ್ನೇ ಭಾರಿ ಇಷ್ಟ. ಸೊ ನಾನು ಕಾಯ್ತಾ ಇದ್ದೀನಿ, ನಾನು ಇಷ್ಟಪಟ್ಟು ಕಾಯ್ತಾ ಇದ್ದೀನಿ ಎಷ್ಟೊತ್ತಿಗೆ ಅಮ್ಮ ಪ್ರಿಪೇರ್ ಮಾಡ್ತಾರೆ ಅಂತ. ಮಕ್ಕಳಿಗೆ ಸಂಜೆ ಟೈಮ್ ಎಲ್ಲ ಸ್ಕೂಲಿಂದ ಬಂದಾಗ ಕೂಡ ಈಸಿಯಾಗಿ ಮಾಡ್ಕೊಡ್ಬೋದು. ಸ್ಪೆಷಲ್ ಗೆಸ್ಟ್ ಮನೆಗೆ ಅತಿಥಿಗಳು ಬಂದಾಗ್ಲೂ ಕೂಡ ಮಾಡ್ಕೊಡ್ಬೋದು. ಎಲ್ಲರೂ ಕೂಡ ಇಷ್ಟ ಪಡಂತದ್ದು ಅಲ್ವಾ? ಹೌದೌದು, ದೋಸೆ ಎಲ್ಲ ನಾವು ಯಾವಾಗ್ಲೂ ತಿನ್ನೋದಿಲ್ಲ. ಸೊ ಅದು ಸ್ಪೆಷಲ್ ಆಗಿ ಯಕ್ಷಗಾನ ಆಟ ನಡುವ ಸ್ಪೆಷಲ್ ಆಗಿ ಮಾಡಿರ್ತಾರೆ. ಅದನ್ನ ನಾವು ಪಾಕೆಟ್ ತರೋದೇ ಅದಲ್ಲಿಂದಲ್ಲ, ಅದನ್ನ ಉಂಡೆನ ಅದ್ರಲ್ಲಿ ಅದ್ದಿ ಅಕ್ಕಿನ ಪುಡಿ ಮಾಡಿ ಪೇಸ್ಟ್ ತರ ಅಕ್ಕಿ ಪುಡಿ ಮಾಡಬೇಕು. ಬೆಳ್ತಿಗೆ ಅಕ್ಕಿ ಪುಡಿ ಮಾಡಿ ರವೆ, ರವೆ ಜೊತೆ ಅದು ಅಕ್ಕಿಯಲ್ಲಿ ನೆನೆಸಿ ರವೆಯಲ್ಲಿ ಮಿಕ್ಸ್ ಮಾಡಿಬಿಟ್ಟು ಎಣ್ಣೆಗೆ ಬಿಡೋದು. ಸೊ ರವೆ ಮಿಕ್ಸ್ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಜಾಸ್ತಿ ಬರುತ್ತೆ. ಇದು ಹಾಕೋದಿಲ್ಲ, ನಾವು ಹಾಕಿದ್ದು ಜಾಸ್ತಿ, ಅದು ಟೇಸ್ಟ್ ಜಾಸ್ತಿ ಬರುತ್ತೆ. ಆಲ್ಮೋಸ್ಟ್ ಬೆಂದಿದೆ ಅನ್ಸುತ್ತಲ್ವಾ ಎರಡು ಕಡೆನೂ? ಸುಗುಣಪ್ಪ ರೆಡಿ ಆಯ್ತು? ಎಸ್, ನಾನು ಕೂಡ ಟೇಸ್ಟ್ ಮಾಡಕ್ಕೆ ಕಾಯ್ತಾ ಇದ್ದೀನಿ. ಸೊ ನನ್ನ ಜೊತೆ ಕೂಡ ನೀವು ಟೇಸ್ಟ್ ಮಾಡಿ. ನೀವು ಹೇಳಿದ್ರಿ ಮಕ್ಕಳು ಎಲ್ಲರೂ ಇಷ್ಟಪಡ್ತಾರೆ ಅಂತ, ನನಗೂ ತುಂಬ ಇಷ್ಟ ಆಯಿತು. ಹೇಗಿದೆ, ಚೆನ್ನಾಗಿದೆ ಅಲ್ವಾ? ಎಸ್ ವೀಕ್ಷಕರೇ, ಸುಕುಣಪ್ಪ ರೆಡಿ ಆಗಿದೆ. ಸೊ ನಿಮ್ಮನ್ನು ನೀವು ಕೂಡ ಟೇಸ್ಟ್ ಮಾಡಬೇಕಾ? ಹಾಗಾದರೆ ಮಾಡುವ ವಿಧಾನ ನೋಡ್ಕೊ ಬನ್ನಿ. ಸುಕುಣಪ್ಪ ತಯಾರಿಸೋ ವಿಧಾನ: ಮೊದಲು ನೆನೆಸಿದ ಹುರುಳಿಯನ್ನು ತರಿತರಿಯಾಗಿ ರುಬ್ಬಿಕೊಳ್ಳಿ. ನಂತರ ಹುರಿದ ಅಕ್ಕಿ ಪುಡಿ, ತೆಂಗಿನ ತುರಿ, ಬೆಲ್ಲ ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ನಂತರ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ನೀರನ್ನು ಹಾಕಿ ತೆಳು ಮಾಡಿಕೊಳ್ಳಿ. ಆನಂತರ ಹುರುಳಿ ಮಿಶ್ರಣವನ್ನು ಉಂಡೆ ಕಟ್ಟಿ ತಟ್ಟಿಕೊಂಡು ಅಕ್ಕಿ ಹಿಟ್ಟಿನಲ್ಲಿ ಅದ್ದಿ ರವೆಯಲ್ಲಿ ಹೊರಳಿಸಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಕರಿಯಿರಿ. ಈಗ ಬಿಸಿ ಬಿಸಿ ಸುಕುಣಪ್ಪ ಸವಿಯಲು ಸಿದ್ಧ. ಎಸ್ ವೀಕ್ಷಕರೇ, ಸುಕುಣಪ್ಪ ಹೇಗೆ ತಯಾರು ಮಾಡೋದು ಅಂತ ನೋಡ್ಕೊ ಬನ್ರಿ. ಸೊ ಶಾರದಾ ಅವರು ಇನ್ನೊಂದು ಸ್ಪೆಷಲ್ ಡಿಶ್ ಏನು ತಯಾರು ಮಾಡಿಕೊಡ್ತಾರೆ ಅಂತ ನಮ್ಗೆ ನೋಡೋಕ್ಕೂ ಮುಂಚೆ ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಅರ್ಪಿಸುವ ನಮ್ಮ ರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ ಅವರ 2-star ರೈಸ್, ಗಾತ್ರಿ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ ಮ್ಯಾನ್ 2-star ಹಾಗೂ ಡೈರಿ ಡೇ ಐಸ್ ಕ್ರೀಮ್. ಶಾರದಾ ಅವರು ನಮಗೊಂದು ಸ್ಪೆಷಲ್ ಡಿಶ್ ಕೂಡ ತಯಾರು ಮಾಡಿದ್ರು. ಇನ್ಯಾವ ಸ್ಪೆಷಲ್ ಡಿಶ್ ತಯಾರು ಮಾಡ್ತಾ ಇದಾರೆ ಅಂತ ಅವನ್ನೇ ಕೇಳೋಣ ಬನ್ನಿ. ಏನು ಮಾಡ್ತಾ ಇದೀರಾ ಅಮ್ಮ? ಮಸಾಲ ಇದು ಸಂಜೀರ ಮಾಡೋದು. ಮಸಾಲ ಸಂಜೀರ, ಮಸಾಲ ಸಂಜೀರ, ಖಾಲಿ ಸಂಜೀರ ಅಲ್ಲ, ಅದಕ್ಕೆ ಮಸಾಲ ಮಿಕ್ಸ್ ಮಾಡಿ ಸಂಜೀರ ಮಾಡಿ ಟೇಸ್ಟ್ ಜಾಸ್ತಿ ಆಗ್ತದೆ, ಟೇಸ್ಟ್ ಜಾಸ್ತಿ ಇರುತ್ತೆ ಅಂತ. ಶುರು ಮಾಡೋಣ. ಮಾಡೋಣ. ಇದು ಒಗ್ಗರಣೆ. ಓಕೆ, ಇಲ್ಲಿ ಒಗ್ಗರಣೆ ಮಾಡ್ತೀನಿ. ಹಾಂ, ಇದರಲ್ಲಿ ಇಲ್ಲಿ ಹಾಕಿ ಎಣ್ಣೆ ಹಾಕಿ, ಸ್ವಲ್ಪ ಎಣ್ಣೆ, ಸ್ವಲ್ಪ ಎಣ್ಣೆ ಹಾಕಬೇಕು. ಓಕೆ, ನಮ್ಮ ಅಡುಗೆ ಮನೆಯಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕು, ಸಾಕ. ಸೊ ಎಣ್ಣೆ ಸ್ವಲ್ಪ ಕಾಯಬೇಕು, ಕಾಯಬೇಕು. ಅದರ ನಂತರ ಸಾಸಿವೆ ಹಾಕು, ಸಾಸಿವೆ. ಅದರ ನಂತರ ಬೇವಿನ ಸೊಪ್ಪು. ಸೊ ಮಸಾಲ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀರಾ? ಹೌದು. ಅದು ಉದ್ದಿನ ಬೇಳೆ, ಕಡಲೆಬೇಳೆ, ಮತ್ತೆ ಬಿಳಿ ಎಳ್ಳು, ಮತ್ತೆ ಜೀರಿಗೆ. ಉದ್ದಿನ ಬೇಳೆ, ಕಡಲೆಬೇಳೆ, ಬಿಳಿ ಎಳ್ಳು, ಜೀರಿಗೆ, ಅದೆಲ್ಲ ಸ್ವಲ್ಪ ಇದು ಮಾಡಿದ್ದೇನೆ, ಪುಡಿ ಮಾಡಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀರಾ ಅಲ್ವಾ? ಎಣ್ಣೆ ಕಾಯ್ತಾ ಇದೆ.
ಸಾಕು, ಇನ್ನು ಇದಕ್ಕೆ ಹಾಕ್ತೇನೆ. ಚಿಲ್ಲಿ ಪೌಡರ್ ಸಿಗುತ್ತಲ್ಲ ಅದನ್ನ ಮತ್ತೆ ಇನ್ನು ಸಕ್ಕರೆ, ಸ್ವಲ್ಪ ಸಕ್ಕರೆ. ಸೊ ನಮಗೆ ಸ್ವೀಟ್ ಜಾಸ್ತಿ ಬೇಕಾದ್ರೆ ಜಾಸ್ತಿ ಸಕ್ಕರೆ ಆಡ್ ಮಾಡ್ಕೊಳೋದು ಅಲ್ವಾ. ಅದೆಲ್ಲ ಮಿಕ್ಸ್ ಮಾಡ್ಕೊಂಡ್ಬೇಕು ಚೆನ್ನಾಗಿ. ಮತ್ತೆ ಉಂಡೆಗೆ ಸಿಕ್ಕಿ ಸಕ್ಕರೆ ಬೇಕಾದ್ರೆ ಪುಡಿ ಮಾಡಿ ಇಟ್ಕೊಳ್ಬಹುದಾ? ಕಾಳುಗಳನ್ನೆಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ರೆ ಅದೇ ತರ ಅಥವಾ ಸಕ್ಕರೆ ಅಂಶ ತಿನ್ನೋಷ್ಟೊತ್ತಿಗೆ ಸಕ್ಕರೆ ಅಂಶನ ಸಿಗ್ಬೇಕು. ಪುಡಿ ಮಾಡ್ಬೇಕಂತ ಇಲ್ಲ. ಇಲ್ಲ ಇನ್ನೂ ಉಂಡೆ ಮಾಡಿ. ಅದೇನ್ ಹಿಟ್ಟು? ಇದು ಇದು ಮೈದಾ ಹಿಟ್ಟು. ಮೈದಾ ಹಿಟ್ಟು, ಇದಕ್ಕೆ ಸ್ವಲ್ಪ ಅರಶಿನ ಉಪ್ಪೆಲ್ಲ ಹಾಕಿದ್ದೇನೆ. ಯಾಕೆ ಗೊತ್ತಾ, ಒಂದು ಗಂಟೆ ಇದು ನೆನೆಬೇಕು. ಅರಶಿನ ಮಿಕ್ಸ್ ಮಾಡಿನೇ ನೆನೆಸಿಡ್ಬೇಕು. ಅರಶಿನ ಮತ್ತು ಉಪ್ಪು, ಉಪ್ಪು ಅರಶಿನ ಮತ್ತು ಉಪ್ಪು ಹಾಕಿ ನೆನೆಸಿಟ್ಟಿದ್ದೇನೆ. ಅದು ಒಂದು ಗಂಟೆ ನೆನೆಬೇಕು, ಅದು ಇಲ್ಲದ್ರೆ ಅಂಟು ಬರು ಇದು ಬರುದು. ಒಂದ್ ಗಂಟೆ ಅದಕ್ಕೆ ನಾನು ಮಿಕ್ಸ್ ಮಾಡಿ ಚಂದ ಗಟ್ಟಿ ಮಾಡಿ ಇಡ್ಬೇಕು ಅಲ್ವಾ. ಇನ್ನು ಬೇಕಾದ್ರೆ ಇದಕ್ಕೆ ತುಂಬಿಸೋದು, ತುಂಬಿಸಬಹುದು. ಅದು ಇದು ಮೈದಾ ಹಿಟ್ಟು, ಮೈದಾ ಹಿಟ್ಟು ಅದೇ ಮೇಲೆ ಈಸಿಯಾಗಿ ಇದು ಮಾಡಿ. ಸೊ ಮಸಾಲೆ ಏನು ಒಗ್ಗರಣೆ ಎಲ್ಲ ಕೊಟ್ಕೊಂಡಿದ್ವಿ, ಅದನ್ನ ಮೈದಾ ಹಿಟ್ಟಿನ ಏನ್ ರೌಂಡ್ ಮಾಡಿಟ್ಕೋ ಅದ್ರೊಳಗೆ ಮಿಕ್ಸ್ ಮಾಡ್ಬೇಕು ಅಲ್ವಾ ಮಸಾಲೆಗಳನ್ನ. ಹೌದು. ಸೊ ಎಷ್ಟು ಪ್ರಮಾಣ ನಮಗೆ ಬೇಕು, ಜಾಸ್ತಿ ಮಸಾಲೆ ಇಷ್ಟಪಡೋರು ಜಾಸ್ತಿ ಮಸಾಲೆನ ಮಿಕ್ಸ್ ಮಾಡ್ಕೊಳ್ಬಹುದು. ಹೌದು. ಸೊ ಕಡಿಮೆ ಬೇಕು ಅಂದ್ರೆ ಕಡಿಮೆ ಪ್ರಮಾಣದ ಮಸಾಲೆನ ಮಿಕ್ಸ್ ಮಾಡ್ಕೊಳ್ಬಹುದು. ಸೊ ಸ್ವೀಟ್ ಕೂಡ ಹಾಗೆ ಆಡ್ ಮಾಡೋದಲ್ಲ, ಜಾಸ್ತಿ ಸ್ವೀಟ್ ಬೇಕಾದ್ರೆ ಸಕ್ಕರೆ ಸಕ್ಕರೆ ಜಾಸ್ತಿ ಆಡ್ ಮಾಡ್ಬಹುದು. ಇದು ಸಾಧಾರಣ ಆಗಿತ್ತು, ತುಂಬಾ ಆಗ್ಲಿಲ್ಲ, ತುಂಬಾ ಆಗ್ಲಿಲ್ಲ. ಕೆಲವರೆಲ್ಲ ಸ್ವೀಟ್ ಇಷ್ಟಪಡ್ತಾರೆ, ಕೆಲವರು ಇಷ್ಟಪಡಲ್ಲ. ಹೌದು. ಅದನ್ನ ಲಟ್ಟಿಸ್ಕೋಬೇಕಾ? ಎಣ್ಣೆ ಎಣ್ಣೆ ಕಾಯಕ್ಕೆ ಮನೇಲಿ ಮಕ್ಕಳಿಗೆ ಇದೆ ಮಾಡ್ಕೊಡ್ತೀರಾ? ಮಕ್ಕಳಿಗೆ ಸಂಜೆ ಟೈಮಲ್ಲಿ. ಸೊ ಬೆಳಿಗ್ಗೆನು ಮಾಡ್ಬೋದು ಅಲ್ಲ, ಈಸಿಯಾಗಿ ಮಾಡುವಂಥದ್ದು. ದೋಸೆ ಎಲ್ಲ ಅಕ್ಕಿಯದ್ದು ರೆಡಿ ಆಯಿತು. ಎಣ್ಣೆ ಕೂಡ ಕಾದಿದೆ, ಎಣ್ಣೆ ಕಾಯ್ತಾ ಉಂಟು, ಹಾಕ್ತೇನೆ. ಒಂದೊಂದೇ ಕಾಯಿಸ್ಬೇಕು, ಇಲ್ಲ ಒಂದೊಂದೇ ಒಂದೊಂದೇ. ಅದು ಒಂದಕ್ಕೆ ಒಂದು ಮುಟ್ಟಿದ್ರೆ ಅದು ಉಬ್ಬುವುದಿಲ್ಲ. ಇದ್ರ ಜೊತೆ ನಂಚ್ಕೊಳ್ಳೋ ಏನು ಬೇಡ ಅಲ್ಲ, ಎಲ್ಲ ಮಸಾಲೆ ಎಲ್ಲ ಅದರಲ್ಲಿ ಹಾಗೆ ಕೂಡ ತಿನ್ಬಹುದು, ಅದರಲ್ಲಿ ಉಂಟು ತಿನ್ಬಹುದು. ನೋಡಕ್ಕೆ ಪುರಿ ಉದ್ದಂಗೆ ಉಳುತ್ತೆ ಅಲ್ವಾ. ಸಂಜೀರ ಸೇಮ್ ಸಂಜೀರ ಮಸಾಲೆ ಸಂಜೀರ ಎಲ್ಲ ಹಾಕ್ತೇನೆ ಅಲ್ಲ ಒಳಗೆ, ಅದಕ್ಕೆ ಇಲ್ಲಾದ್ರೆ ಖಾಲಿ ಸಕ್ಕರೆ ಮಾತ್ರ ಹಾಕುದು. ಸಕ್ಕರೆ ಖಾರ ಬೇಕಿದ್ರೆ ಮೆಣಸಿನ ಹುಡಿ ಹಾಕಿ, ಮೆಣಸಿನ ಹುಡಿ ಅದೇ ಖಾರ ಜಾಸ್ತಿ. ಸಕ್ಕರೆ ಜೊತೆ ಖಾರ ಸ್ವಲ್ಪ ಜಾಸ್ತಿ ಇಷ್ಟಪಡೋರು ಜಾಸ್ತಿ ಖಾರ ಮಿಕ್ಸ್ ಮಾಡ್ಕೊಳ್ಬಹುದು. ಎರಡು ಸೈಡ್ ಎಲ್ಲ ಸರಿ ಕಾಯಿದ್ರೆ ಒಳ್ಳೇದಾಗ್ತದೆ. ಮಕ್ಕಳು ಕೆಲಸದಲ್ಲಿದ್ದಾರೆ, ಮತ್ತೊಂದು ಮಗನಿಗೆ ಸಹ ಕೆತ್ತನೆ, ಇದು ಮರದ ಕೆಲಸ ಎಲ್ಲ ಊರಿಗೆ ಹೋಗಿ ಸಣ್ಣವನು ಸಹ ಡಿಸೈನ್ಸ್ಗಳೆಲ್ಲ ಇರುತ್ತೆ ಅಲ್ವಾ, ಬಾಗ್ಲು ವಿಂಡೋಸ್ ಎಲ್ಲ ಡಿಸೈನ್ ಡಿಸೈನ್ ಮೂರ್ತಿ ಎಲ್ಲ ಕೆತ್ತಾನೆ. ಮತ್ತೆ ಮೊಮ್ಮಕ್ಕಳು ಆಯ್ತು ಆಯ್ತು ತೆಗಿ.
ಮಸಾಲ ಸಂಜೀರ ರೆಡಿ ಆಗಿದೆ. ಎಸ್, ನಾನು ಟೇಸ್ಟ್ ಮಾಡಕ್ಕೆ ರೆಡಿ ಆಗಿದ್ದೀನಿ. ಸೊ ನನ್ನ ಜೊತೆ ನೀವು ಕೂಡ ಟೇಸ್ಟ್ ಮಾಡಿ ತಗೊಳ್ಳಿ ಅಮ್ಮ. ಟೇಸ್ಟ್ ಮಾಡಿ ಹೇಗಿದೆ? ಸೂಪರ್ ಆಗಿದೆ, ಸೀರಿಯಸ್ಲಿ ಸೂಪರ್ ಆಗಿದೆ. ಸೊ ಅದು ಮಸಾಲ ಫ್ಲೇವರ್ ಎಲ್ಲ ಹಾಗೆ ಬಾಯಿಗೆ ಸಿಗ್ತಾ ಇದೆ, ಸ್ವೀಟು ಖಾರ ಎಲ್ಲ ಮಿಕ್ಸ್ಚರ್ ಆಗಿ ತುಂಬ ಚೆನ್ನಾಗಿದೆ. ಎಸ್ ವೀಕ್ಷಕ್ರಿ, ಮಸಾಲ ಸಂಜೀರ ಸವಿಯಲು ಸಿದ್ಧಾಗಿದೆ. ಸೊ ನಾನು ಟೇಸ್ಟ್ ಮಾಡಿದೆ, ಸೂಪರ್ ಆಗಿದೆ. ಸೊ ನೀವು ನಿಮ್ ಕೂಡ ಮನೇಲಿ ಟ್ರೈ ಮಾಡ್ಬೇಕಾ? ಹಾಗಾದ್ರೆ ಮಾಡುವ ವಿಧಾನ ನೋಡ್ಕೊ ಬನ್ನಿ. ಮಸಾಲ ಸಂಜೀರ ತಯಾರಿಸುವ ವಿಧಾನ: ಮೊದಲು ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಸಾಸಿವೆ ಕರಿಬೇವು ಒಗ್ಗರಣೆ ಮಾಡಿಕೊಂಡು ಹುರಿದು ಪುಡಿ ಮಾಡಿದ ಉದ್ದಿನಬೇಳೆ, ಕಡಲೆಬೇಳೆ, ಬಿಳಿ ಎಳ್ಳು, ಜೀರಿಗೆ, ಹಸಿಮೆಣಸು ಮಸಾಲೆಯನ್ನು ಸೇರಿಸಿ ರುಚಿಗನುಸಾರವಾಗಿ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ ಹೂರ್ಣ ತಯಾರಿಸಿಕೊಳ್ಳಿ. ಇನ್ನೊಂದೆಡೆ ಮೈದಾ ಹಿಟ್ಟಿಗೆ ಅರಿಶಿನ ಪುಡಿ, ಉಪ್ಪು ಹಾಕಿ ಕಣಕ ತಯಾರಿಸಿ 1 ಗಂಟೆಗಳ ಕಾಲ ನೆನೆಯಲು ಇಡಿ. ಬಳಿಕ ಮೈದಾ ಅಂಟನ್ನು ಲಟಿಸಿ ಹೂರ್ಣ ತುಂಬಿ ಮತ್ತೊಮ್ಮೆ ಲಟಿಸಿಕೊಳ್ಳಿ. ಆ ಬಳಿಕ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರೀತಾರೆ. ಮಸಾಲ ಸಂಜೀರ ರೆಡಿ. ಅಮ್ಮ, ಇವತ್ತು ನಮ್ಗೆ ಸಂಚಿಕೆಗೆ ಬಂದು 2 ಸ್ಪೆಷಲ್ ಡಿಶ್ ಕೂಡ ಹೇಳ್ಕೊಟ್ರಿ. ತುಂಬ ಟೇಸ್ಟಾಗಿ, ತುಂಬಾ ಚೆನ್ನಾಗಿತ್ತು. ನಾನು ನನ್ನ ಮನೇಲಿ ಟ್ರೈ ಮಾಡ್ತೀನಿ, ಎಲ್ಲರೂ ಅವ್ರ ಮನೇಲಿ ಟ್ರೈ ಮಾಡ್ತಾರೆ. ಸೊ ನಮ್ಮ ಕಾರ್ಯಕ್ರಮಕ್ಕೆ ಬಂದಕ್ಕೋಸ್ಕರ ಸಂತೋಷ್ ರೈಸ್ ಮಿಲ್ ಅವರಿಂದ ಒಂದು ಚಿಕ್ಕ ಕಾಣಿಕೆ. ಹಾಗೆ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಅವರಿಂದ ಒಂದು ಚಿಕ್ಕ ಕಾಣಿಕೆ. ಧನ್ಯವಾದ. ಧನ್ಯವಾದ. ಎಸ್ ವೀಕ್ಷಕ, ಇವತ್ತಿನ ಸಂಚಿಕೆ ನೋಡಿದ್ವಿ. ಶಾರದಾ ಅವರು 2 ಸ್ಪೆಷಲ್ ಡಿಶ್ ಕೂಡ ತಯಾರು ಮಾಡಿದ್ರು. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ, ನಾನು ಹೋಗಿ ನನ್ನ ಮನೇಲಿ ಟ್ರೈ ಮಾಡ್ತೀನಿ. ನಮ್ಮ ಟಿವಿ ನೋಡ್ತಾ ಇರಿ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2-star ರೈಸ್, ಗಾದ್ರೆ ಪ್ರೀಮಿಯಂ ಸೀಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಡೈಲಿ ಡೇ ಐಸ್ ಕ್ರೀಮ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಫ್ಯಾಮಿಲಿ ಸ್ಟಾರ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.